ನಮಸ್ಕಾರಗಳರೆ ತಮಿಳರು ಕೂಡ ಅನ್ಅಡೆಮಿಯ ಈ ಫ್ಯಾಕ್ಟ್ಸ್ ಫ್ರೈಡೆ ಎಂಬುದಕ್ಕೆ ಸುಸ್ವಾಗತ ನನ್ನ ಹೆಸರು ರಮೇಶ್ ಅಂತ ಇಲ್ಲಿ ನಾವು ಕರ್ನಾಟಕದ ಪ್ರಮುಖ ರಾಜ್ಯಪಾಲರುಗಳ ಬಗ್ಗೆ ತಿಳಿತಾಯಿದ್ವಿ ಬನ್ನಿ ನೋಡೋಣ ಮೊದಲಾಗಿ ಜಯ ಚಾಮರಾಜ ಅಂದ್ರೆ ಒಡೆಯರ್ ಇವರು ಮೈಸೂರಿನಲ್ಲಿ ಜನಿಸಿದರು ಇವರು ಮೈಸೂರು ಸಂಸ್ಥಾನದ ಇಪ್ಪತ್ತೈದನೇ ಹಾಗೂ ಕೊನೆಯ ಮಹಾರಾಜ ಆಗಿದ್ದರು ಇವರು ಮೈಸೂರು ರಾಜ್ಯದ ಮೊದಲ ರಾಜ್ಯಪಾಲರಾಗಿದ್ದರು ಕರ್ನಾಟಕ ಅಂತ ನಾಮಕರಣ ಆಗುವ ಮುಂಚೆ ನಮ್ಮ ಒಂದು ಕರ್ನಾಟಕ ರಾಜ್ಯವನ್ನು ಮೈಸೂರು ರಾಜ್ಯ ಅಂತ ಕರಿತಾ ಇದ್ವಿ ಈ ಒಂದು ಮೈಸೂರು ರಾಜ್ಯದ ಮೊದಲ ರಾಜ್ಯಪಾಲರು ಜಯ ಚಾಮರಾಜೇಂದ್ರ ಒಡೆಯರ್ ಆಗಿದ್ದರು ಹತ್ತೊಂಬತ್ತರ ಐವತ್ತರಿಂದ ಹತ್ತೊಂಬತ್ತರ ಐವತ್ತಾರರವರೆಗೆ ಪ್ರಮುಖರಾಗಿದ್ದರು ಹತ್ತೊಂಬತ್ತರ ಐವತ್ತಾರರಲ್ಲಿ ರಾಜ್ಯ ಪುನರ್ರಚನೆಯಾದ ನಂತರ ಮೈಸೂರು ರಾಜ್ಯದ ಮೊಟ್ಟ ಮೊದಲ ರಾಜ್ಯಪಾಲರಾಗಿ ಇವರು ನೇಮಕಗೊಂಡಿದ್ದಾರೆ ಇನ್ನೆರಡನೇದಾಗಿ ಎಸ್ ಎಂ ನಾಗೇಶ್ ಇವರು ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಜನಿಸಿದರು ಇವರು ಭಾರತೀಯ ಸೇನಾಪಡೆಯ ಮೂರನೇ ಚೀಫ್ ಆರ್ಮಿ ಮುಖ್ಯಸ್ಥರಾಗಿದ್ದರು ಇವರು ಅಸ್ಸಾಂನ ರಾಜ್ಯಪಾಲರಾಗಿ ನಂತರ ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿದ್ದರು ನಂತರದಲ್ಲಿ ಕರ್ನಾಟಕದ ರಾಜ್ಯಪಾಲರಾಗಿದ್ದರು ಇವರ ಒಂದು ಅಧಿಕಾರಾವಧಿ ಐದು ಐದು ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಿಂದ ಎರಡು ನಾಲ್ಕು ಹತ್ತೊಂಬತ್ತು ನೂರ ಅರವತ್ತೈದರವರೆಗೆ ಮೂರನೇದಾಗಿ ವಿ ವಿ ಗಿರಿಯವರು ಇವರ ಒಂದು ಕಾಲಾವಧಿ ಮೂರು ನಾಲ್ಕು ಹತ್ತೊಂಬತ್ತು ನೂರ ಅರವತ್ತೈದರಿಂದ ಹದಿಮೂರು ಐದು ಹತ್ತೊಂಬತ್ತು ನೂರ ಅರವತ್ತೇಳರವರೆಗೆ ರಾಜ್ಯಪಾಲರಾಗಿದ್ದರು ಇವರು ಒರಿಸ್ಸಾದ ಬೆಹರಾಂಪುರನಲ್ಲಿ ಜನಿಸಿದರು ಇನ್ನು ಇವರು ಭಾರತದ ಮೂರನೇ ಉಪರಾಷ್ಟ್ರಪತಿಗಳಾಗಿದ್ದರು ಹಾಗೂ ನಾಲ್ಕನೇ ರಾಷ್ಟ್ರಪತಿಗಳಾಗಿದ್ದರು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಭಾರತ ರತ್ನವನ್ನು ಪಡೆದಿದ್ದರು ಇವರು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನಲ್ಲಿ ಎರಡು ಬಾರಿ ಅಧ್ಯಕ್ಷರಾಗಿದ್ದರು ಇನ್ನು ಇವರು ಬರೆದಂತಹ ಪ್ರಮುಖವಾದಂತಹ ಗ್ರಂಥ ಅಂತಂದರೆ ಅದು ಇಂಡಸ್ಟ್ರಿಯಲ್ ರಿಲೇಷನ್ಸ್ ಆ್ಯಂಡ್ ಲೇಬರ್ ಪ್ರಾಬ್ಲಮ್ಸ್ ಇನ್ ಇಂಡಿಯನ್ ಇಂಡಸ್ಟ್ರಿ ಎಂಬುದಾಗಿತ್ತು ನಾಲ್ಕನೇವರಾಗಿ ಜಿ ಎಸ್ ಪಾಠಕ್ ಅವರು ಇವರ ಒಂದು ಅಧಿಕಾರಾವಧಿ ಹದಿನಾಲ್ಕು ಐದು ಹತ್ತೊಂಬತ್ತು ನೂರ ಅರವತ್ತೇಳರಿಂದ ಮೂವತ್ತು ಎಂಟು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರವರೆಗೆ ಇವರು ಉತ್ತರ ಪ್ರದೇಶದ ಬರೇಲಿಯಲ್ಲಿ ಜನನಗೊಳ್ತಾರೆ ಇನ್ನು ಗೋಪಾಲ್ ಸ್ವರೂಪ್ ಪಾಠಕ್ ಇವರ ಒಂದು ಪೂರ್ಣ ಹೆಸರಾಗಿದೆ ಇನ್ನು ಇವರು ನಾಲ್ಕನೇ ಉಪರಾಷ್ಟ್ರಪತಿಗಳಾಗಿದ್ದವರು ಇವರು ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದರು ಇನ್ನು ಮೈಸೂರು ಕರ್ನಾಟಕ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯಗಳಲ್ಲಿ ಉಪಕುಲಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಐದನೇದಾಗಿ ಧರ್ಮವೀರ್ ಇವರ ಒಂದು ಅಧಿಕಾರಾವಧಿ ಇಪ್ಪತ್ತ್ಮೂರು ಹತ್ತು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಿಂದ ಒಂದು ಎರಡು ಹತ್ತೊಂಬತ್ತು ನೂರ ಎಪ್ಪತ್ತೆರಡರವರೆಗೆ ಇವರು ಪಂಜಾಬಿನ ಪಟಿಯಾಲದಲ್ಲಿ ಜನಿಸಿದರು ಇವರು ಪಂಜಾಬ್ ಪಶ್ಚಿಮ ಬಂಗಾಳ ಮತ್ತು ಕರ್ನಾಟಕದಲ್ಲೂ ಕೂಡ ರಾಜ್ಯಪಾಲರಾಗಿದ್ದರು ಇನ್ನು ಇವರು ಭಾರತ ಸರ್ಕಾರದ ಕ್ಯಾಬಿನೆಟ್ ಕಾರ್ಯದರ್ಶಿಯಾಗಿದ್ದರು ಇನ್ನು ಭಾರತದ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ದರು ಇನ್ನು ಇವರು ಹತ್ತೊಂಬತ್ತು ನೂರ ಎಪ್ಪತ್ತೇಳರಿಂದ ಹತ್ತೊಂಬತ್ತು ನೂರ ಎಂಬತ್ತ್ ರಾಷ್ಟ್ರೀಯ ಪೊಲೀಸ್ ಕಮಿಷನ್ನ ಅಧ್ಯಕ್ಷರಾಗಿದ್ದರು ಆರನೇವರಾಗಿ ಮೋಹನ್ ಲಾಲ್ ಸುಖಾಡಿಯಮ್ಮಂತ್ ಇವರು ರಾಜಸ್ಥಾನದ ಜಾಲ್ವಾರ್ದಲ್ಲಿ ಜನಿಸಿದರು ಇವರು ಹದಿನೇಳು ವರ್ಷಗಳ ಕಾಲ ರಾಜಸ್ಥಾನದ ರಾಜ್ಯಪಾಲರಾಗಿದ್ದರು ಇನ್ನು ಇವರನ್ನು ಆಧುನಿಕ ರಾಜಸ್ಥಾನದ ನಿರ್ಮಾಪಕ ಅಂತೇಳಿ ಕರೀತಾರೆ ಇವರು ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ಈ ಒಂದು ರಾಜ್ಯಗಳ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇನ್ನು ಇವರ ಒಂದು ಅಧಿಕಾರಾವಧಿ ಎರಡು ಎರಡು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಹತ್ತು ಒಂದು ಹತ್ತೊಂಬತ್ತು ನೂರ ಎಪ್ಪತ್ತಾರರವರೆಗೆ ಮುಂದಿನದಾಗಿ ಉಮಾಶಂಕರ್ ದೀಕ್ಷಿತ್ ಇವರ ಒಂದು ಅಧಿಕಾರವಾಗಿ ಹತ್ತು ಒಂದು ಹತ್ತೊಂಬತ್ತು ನೂರ ಎಪ್ಪತ್ತಾರರಿಂದ ಎರಡು ಎಂಟು ಹತ್ತೊಂಬತ್ತು ನೂರ ಎಪ್ಪತ್ತೇಳರವರೆಗೆ ಇವರು ಪಶ್ಚಿಮ ಬಂಗಾಳ ಮತ್ತು ಕರ್ನಾಟಕದ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇನ್ನು ಇವರು ಸ್ವತಂತ್ರ ಹೋರಾಟಗಾರರಾಗಿದ್ದು ನಾಲ್ಕು ಬಾರಿ ಜೈಲುವಾಸವನ್ನು ಕೂಡ ಅನುಭವಿಸಿದ್ದವರು ಇನ್ನು ಕೇಂದ್ರದಲ್ಲಿ ಜನತಾ ಸರ್ಕಾರ ಅಧಿಕಾರಕ್ಕೆ ಬಂದೊಡನೆ ಅವಧಿಗಿಂತ ಮೊದಲೇ ರಾಜೀನಾಮೆ ನೀಡಲು ದೀಕ್ಷಿತ್ ಅವರಿಗೆ ಸೂಚಿಸಿ ರಾಜೀನಾಮೆಯನ್ನು ಪಡೆಯಲಾಯಿತು ಎಂಟನೆಯದಾಗಿ ಗೋವಿಂದ್ ನಾರಾಯಣ್ ಎಂಬುವಂಥವರು ಇವರು ಉತ್ತರ ಪ್ರದೇಶದ ಮೈನಿಪುರೆಯಲ್ಲಿ ಜನಿಸ್ತಾರೆ ಇವರು ಎರಡು ಸಾವಿರದ ಒಂಬತ್ತರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಪಡೆದರು ಇನ್ನು ಇವರು ನೇಪಾಳದ ದೊರೆಗೆ ಸಲಹೆಗಾರರಾಗಿ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ನೇಮಕಗೊಳ್ತಾರೆ ಇನ್ನು ಇವರು ಭಾರತೀಯ ನಾಗರಿಕ ಸೇವೆಯ ಸದಸ್ಯರಾಗಿದ್ದರು ಇವರ ಒಂದು ಅಧಿಕಾರಾವಧಿ ಮೂರು ಎಂಟು ಹತ್ತೊಂಬತ್ತು ನೂರ ಎಪ್ಪತ್ತೇಳರಿಂದ ಹದಿನೈದು ನಾಲ್ಕು ಹತ್ತೊಂಬತ್ತು ನೂರ ಎಂಬತ್ತ್ಮೂರು ಒಂಬತ್ತನೇದಾಗಿ ಎ ಎನ್ ಬ್ಯಾನರ್ಜಿಯವರು ಅಶೋಕನಾಥ್ ಬ್ಯಾನರ್ಜಿ ಎಂಬುದು ಇವರ ಒಂದು ಪೂರ್ಣ ಹೆಸರಾಗಿತ್ತು ಇವರು ಹಿಮಾಚಲ ಪ್ರದೇಶ ಮತ್ತು ಕರ್ನಾಟಕದ ರಾಜ್ಯಪಾಲರಾಗಿದ್ದರು ಇವರು ಐ ಎ ಎಸ್ ಅಧಿಕಾರಿಯಾಗಿದ್ದರು ಇವರ ಒಂದು ಅಧಿಕಾರಾವಧಿ ಹದಿನಾರು ನಾಲ್ಕು ಹತ್ತೊಂಬತ್ತು ನೂರ ಎಂಬತ್ತ್ಮೂರರಿಂದ ಹದಿನೈದು ಏಳು ಹತ್ತೊಂಬತ್ತು ನೂರ ಎಂಬತ್ತೆಂಟರವರೆಗೆ ಹತ್ತನೇದಾಗಿ ಪಿ ವೆಂಕಟಸುಬ್ಬಯ್ಯ ಇವರ ಅಧಿಕಾರಾವಧಿ ಇಪ್ಪತ್ತಾರು ಎರಡು ಹತ್ತೊಂಬತ್ತು ನೂರ ಎಂಬತ್ತೆಂಟರಿಂದ ಐದು ಎರಡು ಹತ್ತೊಂಬತ್ತು ನೂರ ತೊಂಬತ್ತರವರೆಗೆ ಇವರು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದ್ದರು ಇನ್ನು ಇವರು ಬಿಹಾರ ಮತ್ತು ಕರ್ನಾಟಕಗಳಲ್ಲಿ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸಿದ್ದವರು ಇವರು ರಾಜ್ಯಗಳು ಒಕ್ಕೂಟಕ್ಕೆ ಸೇರ್ಪಡೆಗೆ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ದರು ಇನ್ನು ಇವರು ಎಸ್ ಆರ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಬಹುಮತವಿಲ್ಲವೆಂದು ರಾಷ್ಟ್ರಪತಿ ಆಡಳಿತಕ್ಕೆ ಶಿಫಾರಸು ಮಾಡಿ ಬೊಮ್ಮಾಯಿ ಅವರ ಸರ್ಕಾರವು ವಜಾಗೊಳಿಸಿ ರಾಷ್ಟ್ರಪತಿ ಆಡಳಿತವನ್ನು ಜಾರಿಗೆ ಬರುವಂತೆ ಮಾಡಿದ್ದರು ಹನ್ನೊಂದನೇದಾಗಿ ಭಾನು ಪ್ರತಾಪ್ ಸಿಂಗ್ ಅವರು ಇವರು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಸೆರೆಮನೆ ವಾಸವನ್ನು ಅನುಭವಿಸ್ತಾರೆ ಇನ್ನು ಇವರು ದೂರದರ್ಶನದಲ್ಲಿ ಸಿ ಐ ಡಿ ಧಾರಾವಾಹಿಯ ನಿರ್ದೇಶಕ ಹಾಗೂ ರಚನಾಕಾರರಾಗಿದ್ದರು ಇನ್ನು ಇವರ ಒಂದು ಅಧಿಕಾರಾವಧಿ ಎಂಟು ಐದು ಹತ್ತೊಂಬತ್ತು ನೂರ ತೊಂಬತ್ತರಿಂದ ಆರು ಒಂದು ಹತ್ತೊಂಬತ್ತು ನೂರ ತೊಂಬತ್ತೊಂದರವರೆಗೆ ಹನ್ನೆರಡನೇದಾಗಿ ಖುರ್ಷಿದ್ ಅಲಂಖಾನ್ ಇವರ ಅಧಿಕಾರಾವಧಿ ಏಳು ಒಂದು ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಒಂದು ಹನ್ನೆರಡು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರವರೆಗೆ ಇವರು ಉತ್ತರ ಪ್ರದೇಶದ ಫಾರಕಾಬಾದ್ನಲ್ಲಿ ಜನಿಸಿದರು ಇವರು ಗೋವಾ ಮತ್ತು ಕರ್ನಾಟಕದ ರಾಜ್ಯಪಾಲರಾಗಿದ್ದರು ಇವರು ಭಾರತ ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾಗಿದ್ದರು ಮತ್ತು ಜಾಮಿಯಾ ಮಿಲಿಯಾ ಇಸ್ಲಾಮಿಯಾದೊಂದಿಗೆ ಸಂಬಂಧವನ್ನು ಹೊಂದಿದ್ದರು ಇವರು ರಾಜ್ಯಪಾಲರಾಗಿದ್ದ ಅವಧಿಯಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಹತ್ತೊಂಬತ್ತು ಅಸ್ತಿತ್ವಕ್ಕೆ ಬಂದಿತು ಇನ್ನು ಇವರು ಕರ್ನಾಟಕದಲ್ಲಿ ದೀರ್ಘಾವಧಿ ಆಳ್ವಿಕೆ ಮಾಡಿದಂತಹ ರಾಜ್ಯಪಾಲರಾಗಿದ್ದಾರೆ ಇವರ ಕಾಲಾವಧಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಹಣಕಾಸು ಆಯೋಗ ರಾಜ್ಯ ಚುನಾವಣಾ ಆಯೋಗವನ್ನು ಸ್ಥಾಪಿಸಲಾಯಿತು ಹದಿಮೂರರಿಂದಾಗಿ ಶ್ರೀಮತಿ ವಿ ಎಸ್ ರಮಾದೇವಿಯವರು ಇವರ ಒಂದು ಕಾಲಾವಧಿ ಎರಡು ಹನ್ನೆರಡು ಹತ್ತೊಂಬತ್ತು ತೊಂಬತ್ತೊಂಬತ್ತರಿಂದ ಇಪ್ಪತ್ತು ಎಂಟು ಎರಡು ಸಾವಿರದ ಎರಡರವರೆಗೆ ಇವರು ಆಂಧ್ರ ಪ್ರದೇಶದಲ್ಲಿ ಜನಿಸ್ತಾರೆ ಇವರು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ರಾಜ್ಯಪಾಲರಾಗಿದ್ದಾರೆ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ರಾಜ್ಯಪಾಲರು ವಿ ಎಸ್ ರಮಾದೇವಿಯವರು ಇವರು ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರಾಗಿ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ತೊಂಬತ್ತರಿಂದ ಡಿಶೆಂಬರ್ ಹನ್ನೊಂದು ಹತ್ತೊಂಬತ್ತು ತೊಂಬತ್ತರವರೆಗೆ ಕಾರ್ಯವನ್ನು ನಿರ್ವಹಿಸಿದವರು ಇವರು ಹಿಮಾಚಲ ಪ್ರದೇಶದಲ್ಲೂ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಮುಂದಿನದಾಗಿ ಟಿ ಎನ್ ಚತುರ್ವೇದಿ ಇವರ ಒಂದು ಕಾಲಾವಧಿ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಏಳರಿಂದ ಇಪ್ಪತ್ತು ಎಂಟು ಎರಡು ಸಾವಿರದ ಏಳರವರೆಗೆ ಇವರು ಐ ಎ ಎಸ್ ಅಧಿಕಾರಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಪಡೆದವರಾಗಿದ್ದಾರೆ ಇನ್ನು ಇವರು ಕೇರಳ ಮತ್ತು ಕರ್ನಾಟಕದ ರಾಜ್ಯಪಾಲರಾಗಿದ್ದರು ಇವರ ಒಂದು ಪೂರ್ಣ ಹೆಸರು ತ್ರಿಲೋಕಿನಾಥ್ ಚತುರ್ವೇದಿ ಎಂಬುದಾಗಿತ್ತು ಹದಿನೈದ್ದು ರಾಮೇಶ್ವರ್ ಠಾಕೂರು ಇವರ ಒಂದು ಅಧಿಕಾರಾವಧಿ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಏಳರಿಂದ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಒಂಬತ್ತರವರೆಗೆ ಇವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದ್ದವರು ಇನ್ನು ಇವರು ಮಧ್ಯಪ್ರದೇಶ ಒರಿಸ್ಸಾ ಆಂಧ್ರ ಪ್ರದೇಶ ಕೇರಳ ಕರ್ನಾಟಕದಲ್ಲಿಯೂ ಕೂಡ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸಿದ್ದರು ಇವರು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನಲ್ಲೂ ಕೂಡ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇವರು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಎರಡು ಸಾವಿರದ ಹದಿನೈದರ ಜನವರಿ ಐದರಂದು ನಿಧನರಾದರು ಹದಿನಾರನೇದಾಗಿ ಹಂಸರಾಜ್ ಅವರು ಇವರ ಒಂದು ಕಾಲಾವಧಿ ಇಪ್ಪತ್ತೈದು ಆರು ಎರಡು ಸಾವಿರದ ಒಂಬತ್ತರಿಂದ ಇಪ್ಪತ್ತೆಂಟು ಆರು ಎರಡು ಸಾವಿರದ ಹದಿನಾಲ್ಕರವರೆಗೆ ಇವರು ಹರಿಯಾಣ ರಾಜ್ಯದವರು ಇವರು ಕೇಂದ್ರದಲ್ಲಿ ಕಾನೂನು ಸಚಿವರಾಗಿ ಇಪ್ಪತ್ನಾಲ್ಕು ಮೇ ಎರಡು ಸಾವಿರದ ನಾಲ್ಕರಿಂದ ಇಪ್ಪತ್ತೆಂಟು ಮೇ ಎರಡು ಸಾವಿರದ ಒಂಬತ್ತರವರೆಗೆ ಕಾರ್ಯವನ್ನು ನಿರ್ವಹಿಸಿದ್ದರು ಇವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿದ್ದವರು ಇವರು ಸುಪ್ರೀಂ ಕೋರ್ಟಿನ ಹಿರಿಯ ನ್ಯಾಯವಾದಿಯಾಗಿದ್ದರು ಇವರು ಬರೆದಂತಹ ಪ್ರಮುಖವಾದಂಥ ಗ್ರಂಥಗಳು ಅಂತಂದರೆ ಲಾ ಲಾಯರ್ಸ್ ಆ್ಯಂಡ್ ಜಜ್ಜಸ್ ಸಾಲ್ ಆಫ್ ಇಂಡಿಯಾ ಕ್ರೈಮ್ ಕ್ರಿಮಿನಲ್ ಜಸ್ಟಿಸ್ ಆ್ಯಂಡ್ ಹ್ಯೂಮನ್ ರೈಟ್ಸ್ ಎಂಬುದಂಥದ್ದು ಆಗಿವೆ ಹದಿನೇಳನೇ ಪ್ರಶ್ನೆ ಕೆ ರೋಸಯ್ಯ ಇವರು ಉಸ್ತುವಾರಿಯಾಗಿದ್ದರು ಅಂದರೆ ಇವರು ತಮಿಳುನಾಡಿನ ರಾಜ್ಯಪಾಲರು ಕರ್ನಾಟಕದ ಹಂಗಾಮಿ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸಿದ್ದರು ಇವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹತ್ತರವರೆಗೆ ಕಾರ್ಯವನ್ನು ನಿರ್ವಹಿಸಿದ್ದರು ತಮಿಳುನಾಡಿನ ರಾಜ್ಯಪಾಲರಾಗಿ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹದಿನಾರರವರೆಗೆ ಕಾರ್ಯವನ್ನು ನಿರ್ವಹಿಸಿದ್ದರು ಈ ಸಂದರ್ಭದಲ್ಲಿ ಕರ್ನಾಟಕದ ಉಸ್ತುವಾರಿ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸಿದ್ದರು ಆಂಧ್ರ ಪ್ರದೇಶದಲ್ಲಿ ಹಣಕಾಸು ಸಚಿವರಾಗಿ ಹೆಚ್ಚು ಜನಪ್ರಿಯರಾಗಿದ್ದರು ಇವರ ಒಂದು ಕಾಲಾವಧಿ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಹದಿನಾಲ್ಕರಿಂದ ಮೂವತ್ತೊಂದು ಎಂಟು ಎರಡು ಸಾವಿರದ ಹದಿನಾಲ್ಕು ಆಗಿದೆ ಮುಂದಿನದಾಗಿ ಹದಿನೆಂಟನೇದು ವಾಜುಬಾಯಿ ವಾಲಾ ಅವರು ಇವರು ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಗುಜರಾತ್ ವಿಧಾನಸಭೆಯಲ್ಲಿ ಸ್ಪೀಕರ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದರು ಇನ್ನು ಭಾರತೀಯ ಜನತಾ ಪಕ್ಷದ ಸದಸ್ಯರಾದ ಇವರು ಗುಜರಾತ್ ಸರ್ಕಾರದಲ್ಲಿ ಹಣಕಾಸು ಕಾರ್ಮಿಕ ಮತ್ತು ಉದ್ಯೋಗ ಖಾತೆಗಳನ್ನು ನಿರ್ವಹಿಸುತ್ತಾ ಬಂದಿದ್ದರು ಇನ್ನು ಇವರು ಹಣಕಾಸು ಸಚಿವರಾಗಿ ಒಟ್ಟು ಹದಿನೆಂಟು ಬಾರಿ ಗುಜರಾತ್ ವಿಧಾನಸಭೆಯಲ್ಲಿ ಬಜೆಟ್ ಮಂಡಿಸಿ ದಾಖಲೆಯನ್ನು ನಿರ್ಮಿಸಿದ್ದಾರೆ ಕಂದಾಯ ಇಲಾಖೆ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿರುವಂಥ ಇವರು ಹತ್ತೊಂಬತ್ತು ನೂರ ಎಪ್ಪತ್ತೈದರ ಆಂತರಿಕ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಸೆರೆವಾಸವನ್ನು ಕೂಡ ಅನುಭವಿಸಿದ್ದವರು ಪ್ರಸ್ತುತವಾಗಿ ಇವರು ಕರ್ನಾಟಕದ ರಾಜ್ಯಪಾಲರಾಗಿದ್ದಾರೆ ಇವರು ಒಂದು ಒಂಬತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಕರ್ನಾಟಕದ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಹಾಗಾದರೆ ಗೆಳೆಯರಿ ಇಲ್ಲಿ ನಾವು ಕರ್ನಾಟಕದ ರಾಜ್ಯಪಾಲರ ಬಗ್ಗೆ ತಿಳಿದುಕೊಂಡೆವು ಈ ವಿಡಿಯೋ ತಮಗೆ ಎಲ್ಲರಿಗೂ ಕೂಡ ಲೈಕ್ ಆತು ಅಂತ ನಾವು ಭಾವಿಸ್ತೀವಿ ಲೈಕ್ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇದನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಂ ಸೊ ನಿಮ್ಮ ಏನೇ ಕಮೆಂಟ್ಸ್ ಅಥವಾ ಡೌಟ್ಸ್ಗಳ ಏನೇ ಇದ್ದರೂ ಕೂಡ ಕೆಳಗಡೆ ಕಮೆಂಟ್ಸ್ನ ಬಾಕ್ಸ್ನಲ್ಲಿ ತಿಳಿಸಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು